ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಿಶೇಷವಾಗಿ ನೋಡಿ, ಮನೆಯಲ್ಲಿ ಅತ್ತೆ ಸೊಸೆ ಒಂದು ರೀತಿಯಲ್ಲಿ ಕೂಡು ಕುಟುಂಬದ ವ್ಯವಸ್ಥೆ, ಬಾಂಧವ್ಯ ಚೆನ್ನಾಗಿದ್ದರೆ ಆ ಮನೆ ನಂದನವನ ಸಂತೋಷವಾಗಿರುತ್ತದೆ. ಒಂದು ಪರಿಸರ ತುಂಬ ಒಂದು ಆಹ್ಲಾದಕರವಾಗಿರತಕ್ಕಂಥ ಒಂದು ಪರಿಸರ ಕಾಣಬಹುದಾಗಿದೆ. ಇಲ್ಲೇನಾಗುತ್ತೆ, ಆ ಮನೆಗೆ ಬಂದಂತಹ ಸ್ತ್ರೀ ಸೊಸೆಯಾಗಿ ಮನೆಗೆ ಬರ್ತಾಳೆ, ಮುಂದೆ ಆಕೆ ಅತ್ತೆ ಆಗ್ತಾಳೆ, ಅದು ಪ್ರಮೋಷನ್ ಇದ್ದಾಗೆ. ಆದರೆ ಬಂದಂಥ ಸೊಸೆ ಆದಷ್ಟು ಬೇಗ ವಾತಾವರಣಕ್ಕೆ ಒಗ್ಗೋದಿಲ್ಲ ಕೆಲವರು ಮನೆಯಲ್ಲಿ, ಯಾಕಂದರೆ ಭಾಳ ಮುಗ್ಧವಾಗಿ ಸಾಕಿರ್ತಾರೆ, ತಂದೆ ತಾಯಿ ಭಾಳಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅಲ್ಲೊಂದು ನಗು ಇರುತ್ತೆ, ಅಲ್ಲೊಂದು ಪರಿಸರ ಇರ್ತದೆ. ಇದ್ದಕ್ಕಿದ್ದಾಗೆ ಈ ಒಂದು ಮನೆಗೆ ಬಂದಿದ ತಕ್ಷಣ ಅವರಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿ, ಭಯ ಅಥವಾ ಬೇಸರ, ದುಃಖ, ಒಂಥರ ಆಂತರಿಕವಾದಂತಹ ಚಡಪಡಿಕೆಗಳು ಆಗೇ ಆಗ್ತದೆ, ಸಹಜವಾಗಿ ಆಗುತ್ತೆ. ಸ್ವಲ್ಪ ಸಮಯಾವಕಾಶ ಕೊಡಬೇಕಾಗುತ್ತೆ ಸರಿ ಹೊಂದಲಿಕ್ಕೆ. ಇದು ಒಂದು ಆ ಸಮಯದ ಗತಿಯಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು, ಬೇರೆ ರೀತಿಗೆ ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ಸೊಸೆ ಒಂದು ರೀತಿಯಲ್ಲಿ ಮೊಂಡು ಸ್ವಭಾವ, ಮೊಂಡುತನ ಅಥವಾ ಹಠ, ತಿರುಗಿ ಮಾತಾಡೋದು, ಭಯಪಡಿಸೋದು ಅಥವಾ ಏನೋ ಒಂದು ರೀತಿಯಲ್ಲಿ ತಾತ್ಸಾರ, ಬೇಕಾಬಿಟ್ಟು ಬೇಸರ, ಇಂಥದ್ದೂ ಸಹ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಒಂದು ಹಂತದಲ್ಲಿ ಮಕ್ಕಳು ಮರಿ ಆಗಿದ ತಕ್ಷಣ ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ನಂದೇ ನಡಿಬೇಕೆಂಬತಕ್ಕಂಥ ಒಂದು ದರ್ಪ ಮನೋಭಾವನೆ ಕೂಡ ಕೆಲವೊಬ್ಬರಲ್ಲಿ ಬೆಳೆಯುತ್ತೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಗಂಡ ಹೇಳಿದ ಮಾತು ಕೇಳ್ತಾನೆ, ಮಕ್ಕಳಾಗಿದ್ದಾವೆ, ದುಡಿತಾ ಇದ್ದಾನೆ, ಮತ್ತು ಯಾರಿಗೆ ನಾವು ಸಲಾಮ್ ಹೊಡಿಬೇಕೆಂಬತಕ್ಕಂಥ ಒಂದು ಲೆಕ್ಕಾಚಾರ, ಒಂದು ಸ್ವಾತಂತ್ರ್ಯ ಇರಲಿ ಅಂತಕ್ಕಂಥದ್ದು. ಆವಾಗಲೂ ಕೂಡ ಆ ಮನೆಯಲ್ಲಿ ಪರಿಸರ ಚೇಂಜ್ ಆಗ್ಬೋದು, ಅತ್ತೆ ಸೊಸೆಯಲ್ಲಿ ಒಂದು ರೀತಿಯಲ್ಲಿ ಕಲಹಗಳಾಗ್ಬೋದು, ಅತ್ತೆ ಆದವರು ಏನೋ ಒಂದು ರೀತಿಯಲ್ಲಿ ಮಗುಗು ಎತ್ಕೊಳ್ಳಿಕ್ಕೆ ಹೋದರೂ ದುರುಗುಟ್ಟು ನೋಡೋದು, ಮುಟ್ಟಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಒಂದೇ ಮನೇಲಿದ್ದರೆ ಮೇಲುಗಡೆ ಸೊಸೆ ಇರ್ತಾರೆ, ಕೆಳಗಡೆ ಮನೇಲಿ ಅತ್ತೆ ಇರ್ತಾರೆ, ಕಷ್ಟಕ್ಕೆ ನಷ್ಟಕ್ಕೆ ಯಾವುದೂ ಕೇಳೋದಿಲ್ಲ. ಈ ರೀತಿಯಾಗಿ ತುಚ್ಛವಾಗಿ ನೋಡತಕ್ಕಂಥ ಒಂದು ವಿಷಯ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಸೊಸೆ ಕಂಡವ್ರ ಮಾತು ಕೇಳೋದು, ಹೇಳಿಕೆಯ ಮಾತು ಕೇಳೋದು, ಯಾರೋ ಅವ್ರ ಅಕ್ಕಂಗಿರು ಸ್ವೇಚ್ಛಾಚಾರವಾಗಿ ಚೆನ್ನಾಗಿರ್ತಾರೆ, ಅವ್ರ ಪತಿ ಏನೋ ಹೇಳಿದ ಮಾತು ಕೇಳ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಾವಾಗ ಬೇಕಾಗ ತವ್ರ ಮನೆಗೆ ಬರ್ಬೋದು, ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ತಿರುಗಾಡ್ಬೋದು ಅಂತ ಒಂದು ಪರಿಸರದಲ್ಲಿ ಇರ್ತಾರೆ. ಅವರು ಅವರ ಜೀವನದ ಒಂದು ಸ್ವಾದಿಷ್ಟವಾದಂಥ ಅನುಭವವನ್ನು ಇವ್ರ ಹತ್ರ ಹೇಳಿ 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 ಇವರೂ ಕೂಡ ಅವರಂತೆ ಆಗಬೇಕಂತಕ್ಕಂತಹ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯಗಳು ಸಹ ಮೂಡಿ, ಆ ಒಂದು ರೀತಿಯಲ್ಲಿ ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಿ ಅದನ್ನು ದಬ್ಬಾಳಿಕೆ ದೌರ್ಜನ್ಯ ಸ್ವರೂಪವಾಗಿ ಅವರ ಅತ್ತೆ ಮೇಲೆ ಪ್ರಹಾರ ಮಾಡ್ಬೋದು, ಗಂಡನ ಮೇಲೆ ಪ್ರಹಾರ ಮಾಡ್ಬೋದು. ಇಂತಹ ಒಂದು ಜಂಜಾಟಗಳಿಂದ ಸೊಸೆ ಮಾತು ಕೇಳದೆ ಒಂದು ರೀತಿಯಲ್ಲಿ ದುರ್ವರ್ತನೆ ತೋರಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಇದನ್ನು ಹೊರತುಪಡಿಸಿ ನಿಮ್ಮ ಮಗ ಒಂದು ರೀತಿಯಲ್ಲಿ ಬಾಲಂಗುಚಿ ಆಗಿರ್ಬೋದು, ಅಥವಾ ಪತ್ನಿಗೆ ಭಾಳಷ್ಟು ಸಮಯ ಅಥವಾ ಅವ್ರ ಮಾತುಗಳೇ ಹೆಚ್ಚಾಗಿ ಕೇಳುವಂಥ ಸಾಧ್ಯತೆಗಳಿದ್ದರೂ ಕೂಡ ಆ ಮನೆಯಲ್ಲಿ ಸೊಸೆ ಆದವರು ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅತ್ತೆ ಮೇಲೆ ದರ್ಪ ದೌರ್ಜನ್ಯ ಎಸಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಇಷ್ಟು ಕಂಡು ಬಂದಿರತಕ್ಕಂಥ ವಿಷಯ. ಇದರ ಒಳಗಡೆ ಹೋದರೆ ಭಾಳಷ್ಟು ಆಂತರಿಕವಾಗಿ ವಿಚಾರಗಳಿರ್ತದೆ, ಅವರು ಹಿಂಗಂದ್ರು ಇವ್ರು ಹಂಗಂದ್ರು, ಈ ಸಣ್ಣ ಪುಟ್ಟದಕ್ಕೆ ಏನೋ ಒಂದು ರೀತಿಯಲ್ಲಿ ಅವ್ರ ಮಗಳಿಗೆ ಜಾಸ್ತಿ ನೋಡ್ಕೋತಾರೆ ನನಗೆ ನೋಡಲ್ಲ ಅಂತ ಇವೆಲ್ಲ ಭಾವನೆಗಳಿರ್ತದೆ. ಈ ಭಾವನೆಗಳೇ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟಿ ಹುಟ್ಟಿ ಆ ಮನೇನ ಸಂಪೂರ್ಣವಾಗಿ ಕದಡುತ್ತೆ. ಹಾಗೆ ಅಲ್ಲಿರ್ತಕ್ಕಂಥ ಸುಖ ಸಮೃದ್ಧಿ ಶಾಂತಿ ಕೂಡ ನಾಶ ಮಾಡಿ ಒಂದು ರೀತಿಯಲ್ಲಿ ಈ ಮನೆಯನ್ನು ಒಡೆಯುವಂಥ ಒಂದು ಪರಿಸರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಸೊಸೆ ಆದವರು ಇವತ್ತು ಬಂದಿರ್ಬೋದು ಅಥವಾ 5 ವರ್ಷದಿಂದ ಇರ್ಬೋದು ಅಥವಾ ಏನೋ ಒಂದು ರೀತಿಯಲ್ಲಿ ಈಗ ಕಂಡುಬಿಟ್ಟಿರ್ಬೋದು, ಅತ್ತೆ ಆದವರಿಗೆ ಗೌರವ ಕೊಡದೆ ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರದಂಥ ವರ್ತನೆ, ಏನು ಅಂದರೆ ಏನು, ತಿರುಗಿ ಮಾತಾಡೋದು, ಮಕ್ಕಳಿಗೆ ಮುಟ್ಟಿಸ್ಲಿಕ್ಕೆ ಬಿಡೋದಿಲ್ಲ, ಯಾರಿಗೂ ಹೇಳದೆ ಕೇಳದೆ ತಂದೆ ತಾಯಿ ಮನೆಗೆ ಹೋಗಿ ಕೂತ್ಕೊಂಡ್ಬಿಡೋದು ಅಥವಾ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಬಂದಿದ್ದೇ ಸರಿ ಹೋಗಿದ್ದೇ ಸರಿ, ಅಥವಾ ಕೆಲವೊಬ್ರು ಏನಂತಂದರೆ ಇವ್ರ ಮೇಲೆ ಇಲ್ದಿರತಕ್ಕಂತಹ ಕೋರ್ಟು ಕಚೇರಿ ಸ್ಟೇಷನ್ ಅಂತ ಅಲ್ದಾಡಿಸಿ ಇವರನ್ನು ಮೂಲೆ ಗುಂಪು ಮಾಡಿ ಕೂರಿಸ್ಬಿಡೋದು. ಸೊಸೆ ಕಂಡರೆ ಭಯ ಪಡಬೇಕು, ನಡಗಬೇಕು, ಆ ರೀತಿಯಲ್ಲಿ ಇವ್ರದ್ದೊಂದು ದರ್ಪ ದೌರ್ಜನ್ಯ ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಕೆಲವೊಬ್ರು ಇಲ್ಲದೇ ಇರುವಂಥ ಮನೆಗಳಿರ್ತದೆ, ಇವರ ಒಂದು ಶ್ರೀಮಂತಿಕೆ ಅಟ್ಟಹಾಸ ಇವ್ರ ಮೇಲೆ ಪ್ರಹಾರ ಮಾಡ್ತಾ ಇರ್ತಾರೆ, ಅಥವಾ ಅವರ ಗಂಡನ್ನು ಅವ್ರ ಅಂಕಿಯಲ್ಲಿ ಇಟ್ಕೊಂಡು ಅತ್ತೆ ಮೇಲೆ ಒಂದು ರೀತಿಯಲ್ಲಿ ಏನಾದರೂ ಒಂದು ಹೇಳ್ತಾ ಇರೋದು, ಏನಾದರೂ ತಪ್ಪನ್ನು ಒರೆಸ್ತಾ ಇರೋದು,
ಅರ್ಥದಲ್ಲ ಯಾವುದೇ ರೀತಿಯಲ್ಲಿ ನೋಡ್ಕೊಳ್ಳದೆ ಅವ್ರು ಏನೋ ಪಾಪ ಆರೋಗ್ಯ ರೋಗ ರುಜಿನ ವಯಸ್ಸಾದಂಗೆ ಎಲ್ಲರೂ ಸಹ ಆರೋಗ್ಯದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಸಮಸ್ಯೆ ಆಗಿರುತ್ತೆ. ಸೊಸೆ ಆದರೂ ಚಂದನಾಗಿ ಮಾತಾಡಿ ಊಟ ಕೊಟ್ಟೆ ನೋಡ್ಕೊಳ್ಳೋವಂಥ ಒಂದು ಪರಿಸ್ಥಿತಿಯಲ್ಲಿರೋದಿಲ್ಲ. ಏನೋ ಸಾಯೋದಕ್ಕೆ ಬಿಟ್ಬಿಟ್ಟಿರೋ ಒಂಥರ ದರ್ಪದಲ್ಲಿ ಹೋಗೋದು ಇದು ನಿಜವಾಗ್ಲೂ ಒಳ್ಳೆಯದಲ್ಲ. ಇವತ್ತು ನೀವು ಮಾಡಿರ್ಬೋದು, ನಾಳೆ ಪರಿಸರ ಪರಿಸ್ಥಿತಿ ಹೀಗೆ ಇರೋದಿಲ್ಲ. ನಿಮಗೂ ವಯಸ್ಸಾಗುತ್ತೆ, ನಿಮಗೂ ಮಕ್ಕಳಿದ್ದಾವೆ, ನೀವು ಸೊಸೆಂದ್ರೆ ನೋಡ್ತೀರ, ನೀವು ಮಾಡಿದ್ದು ನಿಮಗೆ ಅಲ್ವಾ, ನಿಮ್ಮ ಹಿಂದೆನೇ ಅಲ್ವಾ. ಅದು ಏನೋ ಕಡು ಕಷ್ಟ ಕೊಟ್ಟು ನಿಮ್ಮ ಮೇಲೆ ಬೇಕಂತ ಪ್ರಹಾರ ಮಾಡಿ ದೌರ್ಜನ್ಯ ಮಾಡಿದ್ರೆ ಸರಿ, ಅಲ್ಲೇನೋ ಒಂದು ಅರ್ಥ ಹುಡುಕ್ಬೋದು. ಹಾಗಂತ ಮಾತ್ರಕ್ಕೆ ಏನೂ ಇಲ್ಲದೇ ಅವರು ವಯಸ್ಸಾಗಿರೋರನ್ನ ದಿನೇಕವಾಗಿ ಕಣ್ಣೀರು ಹಾಕ್ಸೋದು ಒಂಥರ ತುಚ್ಛವಾಗಿ ಒಂದು ರೀತಿಯಲ್ಲಿ ಅವ್ರನ್ನ ಅವಮಾನ ಮಾಡ್ತಾ ಜೀವನ ಮಾಡೋದು ಅಷ್ಟು ಸರಿಯಲ್ಲ. ಇದು ನಿಮಗೆ ಒಳ್ಳೆಯದಲ್ಲ, ಯಾಕಂದರೆ ಜೀವನ ಅನ್ನೋದು ಪುನರಾವರ್ತನೆ ಆಗ್ತಾ ಇರುತ್ತೆ. ಬದುಕಿ ಬಾಳದಂಥವ್ರು ಅವರು ಸಹ ಯೌವನಾವಸ್ಥೆಯಲ್ಲಿದ್ದಾಗಿ ಗಟ್ಟಿಮುಟ್ಟಾಗಿ ಆ ಮನೆಗೆ ಓಡಾಟ ಮಾಡಿ ಹೋರಾಟ ಮಾಡಿ ಆ ಮನೇನ ಒಂದು ಒಳ್ಳೆಯ ಸ್ವರೂಪವಾಗಿ ತಂದಿಟ್ಟಿರ್ತಾರೆ. ಅವರು ಅಷ್ಟು ತಂದಿಟ್ಟಿರೋದಕ್ಕೆ ನೀವು ಆ ಮನೆಗೆ ಸೊಸೆಯಾಗಿ ಬಂದಿರ್ತಾರೆ. ಅವ್ರು ಏನೂ ಮಾಡದೇ ಇದ್ದಿದ್ರೆ ಆ ಮನೆಯೇ ಆಗಿರೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮಗನೇ ನಿಮ್ಮನ್ನು ವಿರುದ್ಧ ಮಾಡಿದರೆ ಎಷ್ಟು ನೋವಾಗುತ್ತೆ ಅನ್ನೋದು ಸಹ ತಾವು ಯೋಚನೆ ಮಾಡಿ. ಹಾಗಾಗಿ ಆದಷ್ಟು ಸಂಬಂಧಗಳನ್ನು ಹಾಳು ಮಾಡಿಬಿಡಿ, ಕೆಡಿಸ್ಬೇಡಿ, ನಗನಗ್ತಾ ಇರಿ. ದೂರ ಇದ್ದರೂ ಪರವಾಗಿಲ್ಲ, ಆದಷ್ಟು ಅತ್ತೆ ಅನ್ನೋ ಒಂದು ಗೌರವ ಮರ್ಯಾದೆ ಒಂದು ಮಾತಾಡ್ತಾ ಹೋಗ್ತಾ ನಗನಗ್ತಾ ಇದ್ದರೆ ಖಂಡಿತವಾಗಿ ಏನೋ ನೀವು ಒಂದು ಅಡುಗೆ ಮಾಡಿರ್ತಾರೆ ತಂದುಕೊಟ್ರೆ ಸಾಕು, ಆ ಅಮ್ಮನಿಗೆ ಅದೇ ಖುಷಿ. ನೀವೇನು ಬಂಗಾರ ತಂದು ಕೊಡೋದ್ರಿಂದ ಏನು ಖುಷಿ ಆಗೋದಿಲ್ಲ. ಅಥವಾ ಏನೋ ಕಾಲು ನೋವುತ್ತಾ ಇದೆ ಕರ್ಕೊಂಡೋಗ್ಬಿಟ್ಟು ಒಂದು ಆಸ್ಪತ್ರೆಗೆ ತೋರಿಸ್ಕೊಂಬಂದ್ರೆ ನನ್ನ ಸೊಸೆ ತೋರಿಸ್ಕೊಂಬಂದ್ರಪ್ಪ ಅಂತ, ಏನೋ ಒಂದು ಬಟ್ಟೆ ಕೊಡಿಸಿದ್ರೆ ನಮ್ಮ ಸೊಸೆ ಕೊಡಿಸ್ರಂತ ಓ ರೋಡ್ ತುಂಬ ಹೇಳ್ಕೊಂಡು ಓಡಾಡ್ಬಿಡ್ತಾರೆ. ಇದು ನಿಜವಾದಂಥ ಅಂತಃಕರಣ ಪ್ರೀತಿ ಅನ್ನೋದಿರುತ್ತೆ. ಅದೇ ನೀವು ಬಟ್ಟೆನ ಯಾರಿಗೋ ಹೋಗಿ ನಿಮ್ಮ ಫ್ರೆಂಡ್ಸ್ ಕೊಟ್ಟಿದ್ರು ಸ್ನೇಹ ಯಾರಿಗೋ ನಿಮ್ಮ ಮನೆಯವ್ರಿಗೆ ಕೊಟ್ಟಿದ್ರು ಯಾರೂ ಸಹ ಬಾಯ್ಬಿಟ್ಟು ಹೇಳೋದಿಲ್ಲ, ಯಾಕಂದರೆ ಎಲ್ಲಿ ಅವಮಾನ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಅದೇ ನಿಮ್ಮ ಅತ್ತೆ ಆದರೂ ಕೊಟ್ಟರೆ ಆ ದಾರಿಯಲ್ಲೆಲ್ಲ ಹೇಳ್ಕೊಂಬಂದಿರ್ತಾರೆ. ಇಂಥ ಒಂದು ಅಂತಃಕರಣ ವಿಶ್ವಾಸ ಇರತಕ್ಕಂಥ ಜನ ಇರ್ತಾರೆ. ಅಲ್ಲಿ ಕೆಟ್ಟದ್ದನ್ನೇ ಹುಡುಕ್ತಾ ಇದ್ರೆ ಕೆಟ್ಟದ್ದೇ ಗೋಚರ ಆಗುತ್ತೆ, ಕೆಟ್ಟವರಾಗೇ ನೀವು ಊಹೆ ಮಾಡ್ತಾ ಇರ್ತೀರ. ಅವರು ಆ ವ್ಯಕ್ತಿತ್ವವನ್ನೇ ಕೆಟ್ಟದಾಗಿ ನಿರ್ಮಾಣ ಮಾಡಿಕೊಂಡು ಸಂಪೂರ್ಣವಾಗಿ ಅವ್ರನ್ನ ಕೆಟ್ಟವ್ರನ್ನಾಗಿ ಬಿಂಬಿಸ್ಬಿಡ್ತೀರ. ಇದಲ್ಲ, ಆದಷ್ಟು ನಿಮ್ಮ ಯೋಚನಾ ಲಹರಿಗಳನ್ನು ಬದಲಾವಣೆ ಮಾಡಿಕೊಂಡು ಜೀವನವನ್ನು ಆಸ್ವಾದನೆ ಮಾಡಿ. ಬಹಳಷ್ಟು ಜೀವನ ದೊಡ್ಡದಲ್ಲ, ಇವತ್ತು ಹೀಗಿದೆ ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ಹಾಗಾಗಿ ಇರೋಷ್ಟು ದಿನ ಚಂದವಾಗಿರಬೇಕು. ಇರಲಿ, ನಿಮ್ಮ ಸೊಸೆ ನಿಮ್ಮನ್ನು ಬಹಳಷ್ಟು ಅಪಮಾನ ಮಾಡಿ ಹೀನಾಯವಾಗಿ ತುಚ್ಛವಾಗಿ ಅಥವಾ ನಿಮ್ಮನ್ನು ಗೌರವ ಕೊಡದೆ ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರದಂಥ ವರ್ತನೆಯಲ್ಲಿ ದುರ್ನಡತೆ ತೋರಿಸ್ತಾ ಇದ್ದರೆ, ನಿಮ್ಮ ಮಗನನ್ನು ನಿಮ್ಮಿಂದ ದೂರ ಮಾಡಿದರೆ ಅಥವಾ ನಿಮ್ಮ ಮನೇನ ಹೊಡಿಲಿಕ್ಕೆ ಒಂದು ರೀತಿಯಲ್ಲಿ ಕುತಂತ್ರ ಮಾಡಿಕೊಂಡಿದ್ದರೆ ಅಥವಾ ಅವರ ಒಂದು ಮನೆತನದಿಂದ ಕೆಲವೊಂದು ವ್ಯಕ್ತಿಗಳಿಂದ ಸಮಸ್ಯೆಗಳಾಗ್ತಾ ಇದ್ದರೆ ಅಥವಾ ನಿರ್ಭೀತವಾದಂಥ ಕೆಲವೊಂದು ಒಳಬಾಧೆಗಳು ಹೆಚ್ಚಾಗ್ತಾ ಇದ್ದರೆ, ಸೊಸೆಯಿಂದ ಕಿರಿಕಿರಿ ಕಾಡಾಟಗಳು ನಿಮ್ಮಲ್ಲಿ ಕಂಡರೆ, ಖಂಡಿತ ಇದು ನಿಮಗೆ ಬಹಳಷ್ಟು ಖೇದ ಆಗಿರುತ್ತೆ, ಮನಸ್ಸಿಗೆ ಬೇಸರ ಆಗಿರುತ್ತೆ. ಇಂಥದ್ದನ್ನು ಸರಿಪಡಿಸ್ಬೇಕೆಂಬತಕ್ಕಂಥದ್ದು ಮನಸ್ಸಿನಲ್ಲಿ ಇರುತ್ತೆ, ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ನೀವು ಈ ತಂತ್ರವನ್ನು, ಈ ವಿಧಾನವನ್ನು, ಈ ಅನುಷ್ಠಾನವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿರುತ್ತೆ. ನಿಮ್ಮ ಜೀವನದಲ್ಲಿ ಏನು ನರಳಾಟ ದುಃಖ ದಿನೇಕವಾಗಿ ನನ್ನ ಸೊಸೆ ಹಿಂಗೆ 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 ಅಂತ ನಿಮ್ಮ ಮನಸ್ಸಿನಲ್ಲೇ ಅಥವಾ ಹೊರಗಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರಲ್ಲ, ಇದು ನಿಲ್ಲುತ್ತೆ, ನನ್ನ ಸೊಸೆ ಒಳ್ಳೆಯಳು ಎಂಬತಕ್ಕಂಥ ಮಾತು ನಿಮ್ಮಿಂದ ಬರುತ್ತೆ. ಹಾಗಾಗಿ ಅವ್ರಿಗೆ ಒಳ್ಳೆ ದಾರಿಗೆ ತರಬೇಕಂದ್ರೆ ಈ ಅನುಷ್ಠಾನ ತಾವು ಮಾಡಲೇಬೇಕು. ನೋಡಿ, ತಾವು ಮಾಡುವಂತಹ ನಿಯಮ, ಕೆಂಪು ಸೀರೆಯನ್ನು ದುರ್ಗಾದೇವಿಗೆ, ದುರ್ಗೆ ಅವತಾರ ಇರತಕ್ಕಂಥ ದುರ್ಗಾದೇವಿಗೆ ಅಥವಾ ಏನು ನಿಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಶಕ್ತಿ ದೇವತೆಗೆ ಅರ್ಪಿಸಿ, ಕೆಂಪು ಸೀರೆಯನ್ನೇ ಅರ್ಪಿಸಿ, ಜೊತೆಗೆ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ತಾವು ಕೂತ್ಕೊಂಡು ಬೇಡಿಕೊಂಡು ಆ ದೇಗುಲದಿಂದ ಒಂದು ಎರಡು ಬಳೆನೋ ನಾಲ್ಕು ಬಳೆನೋ ಹಸಿರು ವರ್ಣದ ಬಳೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಸೊಸೆಗೆ ಹಾಕಿಕೊಳ್ಳಲು ನೀಡಬೇಕು, ಹಾಕ್ಕೊಳ್ಳೋ ಹಾಗೆ ಮಾಡಬೇಕು. ಅದು ನಿಮ್ಮ ಒಂದು ಬುದ್ಧಿವಂತಿಕೆ. ಅದು ನೀವು ಏನು ಈ ಕೆಂಪು ಸೀರೆಯನ್ನು ಕೊಟ್ಟು ದೇವಿಗೆ ಬಹಳಷ್ಟು ನಮ್ರತೆಯಿಂದ, ದೈನ್ಯತೆಯಿಂದ, ಭಕ್ತಿಯಿಂದ, ನಿರ್ಲಿಪ್ತ ಭಾವನೆಯಿಂದ ಏನು ಪ್ರಾರ್ಥನೆ ಮಾಡ್ತೀರ ದೈವಕ್ಕೆ, ದೇವಿಗೆ, ದುರ್ಗೆಗೆ, ಇದು ಖಂಡಿತವಾಗಿ ಆ ದೈವ ಸಾಕ್ಷಾತ್ಕಾರವಾಗಿ
ನೀವೇನು ಆ ಬಳೆಗಳನ್ನು ನೀಡೋದ್ರಿಂದ ಆಕೆ ಒಂದು ಮನಸ್ಥಿತಿ ಬಹಳಷ್ಟು ನಿಮ್ಮನ್ನು ಅತ್ತೆಯಾಗಿ ನೋಡೋದಿಲ್ಲ, ತಾಯಿಯಾಗಿ ನೋಡೋ ರೀತಿಯಲ್ಲಿ ಆ ದೈವ ವಾಗ್ದಾನ ಕೊಡುತ್ತೆ. ನಿಮ್ಮ ಬೇಡಿಕೆ ಆದಷ್ಟು ಈಡೇರುತ್ತೆ ಬೇಗನೆ. ಯಾಕಂದರೆ ಕೆಂಪು ವರ್ಣದ ಸೀರೆ ಕುಜತತ್ವವನ್ನು ಪ್ರತಿನಿಧಿಸೋದ್ರಿಂದ ಅಲ್ಲಿರ್ತಕ್ಕಂಥ ವ್ಯಾಘ್ರತೆ, ಕೋಪ, ಅನಿಷ್ಟಗಳು ಸಹ ದೂರ ಆಗುತ್ತೆ. ಹಾಗೆ ದೇವಿಗೆ ಪ್ರಿಯವಾಗಿರೋದ್ರಿಂದ ಆ ದೈವ ಪ್ರಸನ್ನ ಕೂಡ ಬೇಗ ಆಗುತ್ತೆ. ಹಸಿರು ವರ್ಣದ ಏನು ಬಳೆಗಳಿದ್ದಾವೆ ಅದು ಬುಧತತ್ವವನ್ನು ಸೂಚಿಸುತ್ತೆ, ಹಾಗೆ ಆ ಮನೆಯ ಸಮೃದ್ಧಿಯ ವಾತಾವರಣವನ್ನು ತಂದುಕೊಡುತ್ತೆ. ಈ ರೀತಿಯಾದಂತಹ ತಂತ್ರ ಅನುಷ್ಠಾನ ಬಹಳ ಸರಳವಾಗಿರತಕ್ಕಂಥದ್ದನ್ನು ಮಾಡೋದ್ರಿಂದ ಖಂಡಿತವಾಗಿ ಅತ್ತೆ ಸೊಸೆಯ ಕಲಹ, ಸೊಸೆ ಮಾತು ಕೇಳ್ತಾ ಇಲ್ಲ, ಸೊಸೆ ಒಂದು ರೀತಿಯಲ್ಲಿ ಆಡ್ತಾ ಇದ್ದರೆ ಹೀಗೆ ಹಾಗೆ ಅನ್ನೋದು ಏನೇನಿದೆ, ನಿಮ್ಮ ಒಂದು ಗುರುತರವಾದಂಥ ಆಪಾದನೆಗಳೇನಿದ್ದಾವೆ ಆ ಆಪಾದನೆಗಳು ಅನಿಷ್ಟಗಳು ದೂರವಾಗಿ ಒಂದು ಒಳ್ಳೆಯ ಜೀವನ ಸಾಗುತ್ತೆ. ಹಾಗೆ ಸೊಸೆ ಮಗಳಾಗಿ ನೋಡ್ತಾರೆ, ಅಂಥ ಒಂದು ಪ್ರಬುದ್ಧವಾದಂಥ ಒಂದು ಮನಸ್ಥಿತಿ ಉದ್ಭವ ಆಗುತ್ತೆ. ಇದನ್ನು ಮಾಡಿ ನೋಡಿ. ಮತ್ತು ಇಲ್ಲೇನಂತಂದರೆ ಸದಾಕಾಲ ತಂತ್ರ ವಿಚಾರಗಳಲ್ಲ, ಕೆಲವೊಂದು ಮಾತುಗಳು ಸಹ ತಾವು ಅರ್ಥ ಮಾಡಿಕೊಳ್ಬೇಕು. ಸೊಸೆ ಆದವರು ನಾಳೆ ಅತ್ತೆ ಆಗ್ತಾರೆ, ಸೊಸೆಯಾಗೇ ಅತ್ತೆ ಆಗಿರೋದು. ಹಾಗಾಗಿ ನಿಮ್ಮ ಇಷ್ಟದಂತೆ ನೆರವೇರಬೇಕು, ನಿಮ್ಮ ಒಂದು ವ್ಯವಸ್ಥೆನೇ ಸಾಗಬೇಕು ಅನ್ನೋದು, ಅಥವಾ ನೀವೇ ಅಲ್ಲಿ ಪ್ರಧಾನ ವ್ಯಕ್ತಿ ಆಗಿರ್ಬೇಕೆಂಬತಕ್ಕಂಥ ಮನೋಭಾವನೆ ಇದ್ದರೆ ಅದನ್ನು ಸಹ ಆದಷ್ಟು ಬಿಡಿ. ಮುಂದೆ ಬಾಳೋರು ಬದುಕೋರಿಗೆ ಅವ್ರಿಗೆ ಒಂದು ಒಳ್ಳೆಯ ಸಲಹೆ, ಬುದ್ಧಿಮಾತುಗಳನ್ನು ಹೇಳ್ತಾ ತಾವು ಆಧ್ಯಾತ್ಮಿಕ ಜೀವನವನ್ನು ಸಾಗಿಸೋದು ಬಹಳ ಒಳ್ಳೆಯದು. ಇಂಥ ಒಂದು ವಿಚಾರಗಳ ಆಲೋಚನೆಗೂ ಕೂಡ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಬಂದರೆ ಯಾವುದೇ ಕಲಹ ಕದನಗಳು ಇರೋದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ವಿಧಾನ ಮಾಡಿ, ಅನುಷ್ಠಾನ ಮಾಡಿ, ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯಿರಿ. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ. ಮೊದಲೇ ಕರೆ ಮಾಡಿ ಸಮಯ ನಿಗದಿಪಡಿಸ್ಕೊಂಡು ನಮ್ಮ ಕಚೇರಿಗೆ ಬನ್ನಿ, ಅಥವಾ ಬರದೇ ಇರೋರು ಈ ಫೋನಿನ ಮೂಲಕ ಸಮಾಲೋಚನೆ ಮಾಡಬಹುದಾಗಿದೆ. ಕೆಳಗಡೆ ಬರ್ತಾ ಇರತಕ್ಕಂಥ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಬೋದು. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.